ಬಾಡಿ, ಅದರಲ್ಲಿ ಎಂ ಎಲ್ ಸಿ ಮಂಜೇಗೌಡರು, ಸಾರಾ ಮಹೇಶು, ಜಿ ಟಿ ದೇವೇಗೌಡರು, ಬಿಜೆಪಿ ಲೀಡರ್ಗಳು, ಅವರೆಲ್ಲ ಪೊಲಿಟಿಷಿಯನ್. ಓಕೆ, ನಿಮ್ಮ ಹೆಸರು ಕೂಡ ವಿರೋಧ ಪಕ್ಷದ ನಾಯಕರ ಸೈಟ್ ಪಟ್ಟಿನಲ್ಲಿ ಗಂಗರಾಜ್ ಅವ್ರದ್ದು ಹೆಸರಿದೆ, ಸರ್ವೆ ನಂಬರ್ ಇದೆ. ಏನಿದೆ ಚೀಟಿ ಬರ್ದ್ಬಿಟ್ಟು ಚೀಟಿ ಬರ್ಕೊಟ್ಟಿರೋದು ಇದನ್ನ ತಾವ್ ಹೇಳ್ತಾ ಈಗ ನೀವು ಆ ಚೀಟಿ ಬರ್ಕೊಟ್ಟಿರೋದು ಹೇಳ್ತಾ ಇದ್ದೀರಲ್ವಾ ಸರ್, ಸಿದ್ದರಾಮಯ್ಯನವರು ಈಗ ಅಲ್ಲಿ ಮುಖ್ಯಮಂತ್ರಿಗಳಿದಾರಲ್ವಾ, ನಾನು ಅವ್ರ ವಿರುದ್ಧ ಆಪಾದನೆ ಮಾಡ್ಬೇಕಾದ್ರೆ ನಾನು ದಾಖಲೆಗಳು ಇಟ್ಕೊಂಡು ರಿಜಿಸ್ಟರ್ ಡಾಕ್ಯುಮೆಂಟ್ ಮಾಹಿತಿ ಹಕ್ಕಲ್ ತಗೊಂಡಂಥ ದಾಖಲೆಗಳು ಹಿಡಿದು ನಾನು ಆಪಾದನೆ ಮಾಡ್ತೀನಿ ಅವ್ರ ವಿರುದ್ಧ ಅಲ್ವಾ ಸರ್. ನನ್ನ ಹೆಸರು ಆ ಚೀಟಿನಲ್ಲಿ ಬಟ್ರು ಬರೆದು ಗಂಗರಾಜವ್ರ ಹೆಸರಲ್ಲೂ ಇದೆ ಅಂತ ಹೇಳಿದಾರ, ಗಂಗರಾಜವ್ರ ಹೆಸರಲ್ಲಿ ಇದೆ ಡಾಕ್ಯುಮೆಂಟು ಸರ್ವೆ ನಂಬರ್ 40 ಅಂತ ಹೇಳಿದಾರ ಸರ್? ನಿಮ್ಮನ್ನೇ ಕೇಳ್ತಾ ಇದ್ದೀನಿ, ಗಂಗರಾಜವ್ರ ಹೆಸರಲ್ಲಿ ಇದೆ 40/1 ಸರ್ವೆ ನಂಬರ್ ಊಟಗಳಿ ಅಂತ ಹೇಳಿದಾರ? ಅಲ್ಲ, ಕೋಟಾ ಫಿಕ್ಸ್ ಆಗಿದೆ ಇವ್ರಗಳಿಗೆಲ್ಲ ಅಂತ. ಏನ್ ಕೋಟಾ? ವಿರೋಧ ಪಕ್ಷದ ನಾಯಕರ ಕೋಟಾ? ನನಗೆ ಅದು ಅರ್ಥವಾಗ್ತಾ ಇಲ್ಲ. ನನಗೆ ನನ್ನ ಹೆಸರಲ್ಲಿ ಡಾಕ್ಯುಮೆಂಟ್ ಏನಾದ್ರು ಇದ್ದು 40/1 ಆಗಲಿ, ಮತ್ತೊಂದು ಮಗದೊಂದು 36/1 ಇರಲಿ, ಏನೇ ಆಗಲಿ, ಅವರು ಅಲ್ಲ ಪ್ರೆಸ್ಸಲ್ಲಿ ಅವ್ರು ಬರ್ಕೊಂಡಿರ್ಬೋದು. ನಾನು ಕೊಡ ಡಾಕ್ಯುಮೆಂಟ್ ಥರ ಅವ್ರನ್ನ ಹೊರಗಡೆ ಬಿಡಬೇಕು 24 ಗಂಟೆ ಒಳಗಡೆ. ಸಿದ್ದರಾಮಯ್ಯನವರು ನನ್ನ ಹೆಸರಲ್ಲಿ ಅದೇ ಆ ಸರ್ವೆ ನಂಬರ್ ಏನೋ ಹೇಳ್ತಾ ಇದ್ದೀರಲ್ವಾ, 40/1 ಯಾವ ಏರಿಯಾ ಸರ್ ಅದು? ಊಟಗಳ್ಳಿ. ಆಯ್ತಾ, ಎಷ್ಟು ಕುಂಟೆ ಅಂದರೆ? ಒಂದು ಕುಂಟೆ ಆಮೇಲೆ ಹಾಂ ಆಯಿತು 16 ಕುಂಟೆ. ಇವೆರಡು ಡಾಕ್ಯುಮೆಂಟ್ ಸಂಬಂಧಪಟ್ಟ ಅಷ್ಟೇ ನಾನು ಉತ್ತರ ಕೊಡ್ತೀನಿ, ಬೇರೆದೆಲ್ಲ ಬೇಡ, ಹಿಂದೆ ಮುಂದೆ ಮೇಲ್ಗಡೆದೆಲ್ಲ ನನಗೆ ಸಂಬಂಧ ಇಲ್ಲದ್ದು. ಆಯ್ತಲ್ಲ ಸರ್, ಇವೆರಡು ಡಾಕ್ಯುಮೆಂಟ್ ಏನು ಮಾಧ್ಯಮದಲ್ಲಿ ಸಿದ್ದರಾಮಯ್ಯನವರು ನ್ಯಾಷನಲ್ ಮೀಡಿಯಾ, ಸ್ಟೇಟ್ ಮೀಡಿಯಾ, ಎಲ್ಲ ಮೀಡಿಯಾದಲ್ಲೂ ಲೋಕ ಎಲ್ಲ ರೈತರುಗಳನ್ನು ಬಿಡುಗಡೆ ಮಾಡಿದಾರಲ್ವಾ? ನಾನು 24 ಗಂಟೆ ಒಳಗೆ ಅವರು ಅದನ್ನು ಪ್ರೂವ್ ಮಾಡಬೇಕು. ಹೌದು, ನಂದು ಆಸ್ತಿ ಅನ್ನೋದು ಅವ್ರು ಪ್ರೂವ್ ಮಾಡಬೇಕು. ಸಿದ್ದರಾಮಯ್ಯನವರು ಸುಮ್ಮನೆ ಗಾಳಿಯಲ್ಲಿ ಗುಂಡು, ರಾಜಕಾರಣಿಗಳು ವಿರುದ್ಧ ಹೊಡ್ಕೊಳ್ಳಿ ಗುಂಡನ್ನ, ಈ ನನ್ನ ಮಾಹಿತಿ ಹಾಕು ಅದು ಆಯ್ಕ ಇವನ ಆರ್ ಟಿ ಐ ಕಾರ್ಯಕರ್ತರು ಇರೋದಲ್ಲ, ಅವ್ರು ಗುಂಡು ಗಾಳಿಯಲ್ಲಿ ಗುಂಡು ಹೊಡೆಯೋದು ಅವ್ರು ಬಿಡುಗಡೆ ಮಾಡ ಅಲ್ಲ, ಅವ್ರು ಏನಾರು ಬರ್ಕೊಳ್ಳಿ, ಅದು ನನಗೆ ಸಂಬಂಧ ಇಲ್ಲದ. ಅದನ್ನೇ ಹಾಂ, ನಾಳೆ ನಾನು ವಿರೋಧ ಪಕ್ಷದ ನಾಯಕನ ಹಾಂ, ಒಳ್ಳೆ ಕೆಲಸ ಮಾಡಿದ್ದಾರೆ ಹಂಗಾರೆ, ನಾಳೆಯಿಂದ ಒಂದು ಪ್ರೋಟೋಕಾಲ್ ವ್ಯವಸ್ಥೆ ಮಾಡೋಕ್ಕೆ ಹೇಳಿ ಅವ್ರಿಗೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಆ ಸರ್ವೆ ನಂಬರಲ್ಲಿ ಏನಾರು ನನ್ನ ಹೆಸರಲ್ಲಿ ನನ್ನ ಕುಟುಂಬದ ಹೆಸರು, ನನ್ನ ಹೆಸರು ಗಂಗರಾಜು, ತಂದೆ ಹೆಸರು ಲೇಟ್ ನಂಜೇಗೌಡ, ನನ್ನ ಹೆಂಡತಿ ಹೆಸರು ಬಿ ಎಸ್ ಗಾಯತ್ರಿ ದೇವಿ, ಗಾಯತ್ರಿ ರಾಜ್ ಅಂತ ಸರ್, ಮಗನ ಹೆಸರು ಸಂದೇಶ್ ಗೌಡ, ಮಗಳ ಹೆಸರು ಬಾಂಧವಿ ಗೌಡ, ಇಷ್ಟು 4 ಜನದ ಹೆಸರಲ್ಲಿ ಏನಾದ್ರು ಡಾಕ್ಯುಮೆಂಟ್ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಅವ್ರು ಹೊರಗಡೆ ಇಟ್ಟರೆ ಅವ್ರ ಮನೆ ಹತ್ರ ನಿಂತ್ಕೊಂಡು ವಾಚ್ಮನ್ ಕೆಲಸ ಮಾಡ್ತೀನಿ. ಅದನ್ನು ಮಾಡಬೇಕು, ಹೇಳ್ಬೇಕು ಅವರು, ಕೇಳಿ ನೀವು ಅವ್ರನ್ನ ಕೇಳಬೇಕು. ಇವಾಗ ನಮ್ಮನ್ನು ಕೇಳ್ತೀರಲ್ವಾ ಸರ್, ಡಾಕ್ಯುಮೆಂಟ್ ಕೊಡಿ ಸರ್, ಅವ್ರ ಹೆಸರಿಗೆ ಮಾಡಿದ್ರಾ ಇಲ್ವಾ ಅಂತ ಕೇಳ್ತೀರಲ್ವಾ ಸಾಹೇಬ್ರೆ? ಈಗ ಮುಖ್ಯಮಂತ್ರಿನ ಕೇಳಬೇಕಲ್ವಾ, ನಾನು ಹಿಂಗೆ ಹೇಳಿದ್ದೀನಿ, ಅದನ್ನು ಅವ್ರಿಗೆ ಪುಸು ಮುಟ್ಸಿ ಕೇಳಿ. ನನ್ನ ಪಾತ್ರ ಇಲ್ಲ ಅಂತ ಹೇಳ್ತಾ ಇದ್ದೀನಿ, ನನ್ನ ಪಾತ್ರ ಇಲ್ಲದಕ್ಕೆ ನಾನು ಮೀಡಿಯಾ ಮತ್ತೆ ಬಂದಿರೋದು ನೀವು ಕರೆದಾಗ. ಈಗ ನನ್ನ ಹೆಸರ ಡಾಕ್ಯುಮೆಂಟು ನಾನು ಮಾಡ್ಕೊಂಡಿದ್ದೀನಿ ಅಂತ ಅವ್ರು ಪ್ರೂವ್ ಮಾಡಬೇಕು 24 ಗಂಟೆ ಒಳಗಡೆ. ಇಲ್ಲ ಅಂದರೆ ನಾನು ಘನ ನ್ಯಾಯಾಲಯದ ಮೊರೆ ಹೋಗ್ತೀನಿ ಅವ್ರ ವಿರುದ್ಧ, ಕಾನೂನು ಕ್ರಮ ತಗೊಳ್ಳಿಕ್ಕೆ. ಮಂಜೇಗೌಡರು, ಸಾರಾ ಮಹೇಶು, ಜಿ ಟಿ ದೇವೇಗೌಡರು, ಬಿಜೆಪಿ ಲೀಡರ್ಗಳು, ಅವರೆಲ್ಲ ಪೊಲಿಟಿಷಿಯನ್. ಓಕೆ, ನಿಮ್ಮ ಹೆಸರು ಕೂಡ ವಿರೋಧ ಪಕ್ಷದ ನಾಯಕರ ಸೈಟ್ ಪಟ್ಟಿನಲ್ಲಿ ಗಂಗರಾಜ್ ಅವ್ರದ್ದು ಹೆಸರಿದೆ, ಸರ್ವೆ ನಂಬರ್ ಇದೆ. ಏನಿದೆ ಪಟ್ಟಿನಲ್ಲಿ? ಏನದು, ಏನೋ ಡಾಕ್ಯುಮೆಂಟ್ ಏನೋ ರಿಜಿಸ್ಟರ್ ಡಾಕ್ಯುಮೆಂಟ್ ಇದೆಯಾ ಇಲ್ಲ ಏನಾದ್ರೂ ಒಬ್ಬರಿ ಚೀಟಿ ಬರೆದ್ಬಿಟ್ಟು ಕೊಟ್ಟಿರೋದ? ಚೀಟಿ ಬರ್ಕೊಟ್ಟಿರೋದು ಇದನ್ನ ತಾವ್ ಹೇಳ್ತಾ ಈಗ ನೀವು ಆ ಚೀಟಿ ಬರ್ಕೊಟ್ಟಿರೋದು ಹೇಳ್ತಾ ಇದ್ದೀರಲ್ವಾ ಸರ್, ಸಿದ್ದರಾಮಯ್ಯನವರು ಈಗ ಅಲ್ಲಿ ಮುಖ್ಯಮಂತ್ರಿಗಳಿದಾರಲ್ವಾ, ನಾನು ಅವ್ರ ವಿರುದ್ಧ ಆಪಾದನೆ ಮಾಡ್ಬೇಕಾದ್ರೆ ನಾನು ದಾಖಲೆಗಳು ಇಟ್ಕೊಂಡು ರಿಜಿಸ್ಟರ್ ಡಾಕ್ಯುಮೆಂಟ್ ಮಾಹಿತಿ ಹಾಕಲ್ ತಗೊಂಡಂಥ ದಾಖಲೆಗಳು ಹಿಡಿದು ನಾನು ಆಪಾದನೆ ಮಾಡ್ತೀನಿ ಅವ್ರ ವಿರುದ್ಧ ಅಲ್ವಾ ಸರ್? ನನ್ನ ಹೆಸರು ಆ ಚೀಟಿನಲ್ಲಿ ಬಟ್ರು ಬರೆದು ಗಂಗರಾಜವ್ರ ಹೆಸರಲ್ಲೂ ಇದೆ ಅಂತ ಹೇಳಿದಾರ?
ಗಂಗರಾಜ್ ಅವರ ಹೆಸರಲ್ಲಿ ಇದೆ ಡಾಕ್ಯುಮೆಂಟು, ಸರ್ವೆ ನಂಬರ್ 40 ಅಂತ ಹೇಳಿದಾರ ಸರ್? ನಿಮ್ಮನ್ನೇ ಕೇಳ್ತಾ ಇದ್ದೀನಿ, ಗಂಗರಾಜ್ ಅವರ ಹೆಸರಲ್ಲಿ ಇದೆ 40/1 ಸರ್ವೆ ನಂಬರ್ ಊಟಗಳಿ ಅಂತ ಹೇಳಿದಾರ? ಅಲ್ಲ, ಕೋಟಾ ಫಿಕ್ಸ್ ಆಗಿದೆ ಇವ್ರಿಗೆಲ್ಲ ಅಂತ. ಏನ್ ಕೋಟಾ? ವಿರೋಧ ಪಕ್ಷದ ನಾಯಕರ ಕೋಟಾ, ವಿರೋಧ ಪಕ್ಷದ. ನನಗೆ ಅದು ಅರ್ಥವಾಗ್ತಾ ಇಲ್ಲ. ನನಗೆ ನನ್ನ ಹೆಸರಲ್ಲಿ ಡಾಕ್ಯುಮೆಂಟ್ ಏನಾದ್ರು ಇದ್ದು 40/1 ಆಗಲಿ, ಮತ್ತೊಂದು ಮಗದೊಂದು 36/1 ಇರಲಿ, ಏನೇ ಆಗಲಿ, ಅವರು ಅಲ್ಲ ಪ್ರೆಸ್ಸಲ್ಲಿ ಅವ್ರು ಬರ್ಕೊಂಡಿರ್ಬೋದು. ನಾನು ಕೊಡ ಡಾಕ್ಯುಮೆಂಟ್ ಥರ ಅವ್ರನ್ನ ಹೊರಗಡೆ ಬಿಡಬೇಕು 24 ಗಂಟೆ ಒಳಗಡೆ. ಸಿದ್ದರಾಮಯ್ಯನವರು ನನ್ನ ಹೆಸರಲ್ಲಿ ಅದೇ ಆ ಸರ್ವೆ ನಂಬರ್ ಏನೋ ಹೇಳ್ತಾ ಇದ್ದೀರಲ್ವಾ, 40/1 ಯಾವ ಏರಿಯಾ ಸರ್ ಅದು? ಊಟಗಳ್ಳಿ. ಆಯ್ತಾ, ಎಷ್ಟು ಕುಂಟೆ ಅಂದರೆ? ಒಂದು ಕುಂಟೆ ಆಮೇಲೆ ಆಯಿತು 16 ಕುಂಟೆ. ಇವೆರಡು ಡಾಕ್ಯುಮೆಂಟ್ ಸಂಬಂಧಪಟ್ಟ ಅಷ್ಟೇ ನಾನು ಉತ್ತರ ಕೊಡ್ತೀನಿ, ಬೇರೆದೆಲ್ಲ ಬೇಡ. ಹಿಂದೆ ಮುಂದೆ ಮೇಲುಗಡೆದೆಲ್ಲ ನನಗೆ ಸಂಬಂಧ ಇಲ್ಲದ್ದು. ಆಯ್ತಲ್ಲ ಸರ್, ಇವೆರಡು ಡಾಕ್ಯುಮೆಂಟ್ ಏನು ಮಾಧ್ಯಮದಲ್ಲಿ ಸಿದ್ದರಾಮಯ್ಯನವರು ನ್ಯಾಷನಲ್ ಮೀಡಿಯಾ, ಸ್ಟೇಟ್ ಮೀಡಿಯಾ, ಎಲ್ಲ ಮೀಡಿಯಾದಲ್ಲೂ ಲೋಕ ಎಲ್ಲರ ಎದುರುಗಳನ್ನು ಬಿಡುಗಡೆ ಮಾಡಿದಾರಲ್ವಾ? ನಾನು 24 ಗಂಟೆ ಒಳಗೆ ಅವರು ಅದನ್ನು ಪ್ರೂವ್ ಮಾಡಬೇಕು. ಹೌದು, ನಂದು ಆಸ್ತಿ ಅನ್ನೋದು ಅವ್ರು ಪ್ರೂವ್ ಮಾಡಬೇಕು. ಸಿದ್ದರಾಮಯ್ಯನವರು ಸುಮ್ಮನೆ ಗಾಳಿಯಲ್ಲಿ ಗುಂಡು, ರಾಜಕಾರಣಿಗಳು ವಿರುದ್ಧ ಹೊಡ್ಕೊಳ್ಳಿ ಗುಂಡನ್ನ. ಈ ನನ್ನ ಮಾಹಿತಿ ಹಾಕು, ಅದೇ ಆಯ್ಕ ಇವನ RTI ಕಾರ್ಯಕರ್ತರು ಇರೋದಲ್ಲ, ಅವ್ರು ಗುಂಡು ಗಾಳಿಯಲ್ಲಿ ಗುಂಡು ಹೊಡೆಯೋದು, ಅವ್ರು ಬಿಡುಗಡೆ ಮಾಡ ಅಲ್ಲ, ಅವ್ರು ಏನಾರು ಬರ್ಕೊಳ್ಳಿ, ಅದು ನನಗೆ ಸಂಬಂಧ ಇಲ್ಲದ. ಅದನ್ನೇ ನಾನು ವಿರೋಧ ಪಕ್ಷದ ನಾಯಕನ. ಹಾಂ, ಒಳ್ಳೆ ಕೆಲಸ ಮಾಡಿದ್ದಾರೆ. ಹಂಗಾರೆ ನಾಳೆಯಿಂದ ಒಂದು ಪ್ರೋಟೋಕಾಲ್ ವ್ಯವಸ್ಥೆ ಮಾಡಕ್ಕೆ ಹೇಳಿ ಅವ್ರಿಗೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಆ ಸರ್ವೆ ನಂಬರಲ್ಲಿ ಏನಾರು ನನ್ನ ಹೆಸರಲ್ಲಿ ನನ್ನ ಕುಟುಂಬದ ಹೆಸರು, ನನ್ನ ಹೆಸರು ಗಂಗರಾಜು, ತಂದೆ ಹೆಸರು ಲೇಟ್ ನಂಜೇಗೌಡ, ನನ್ನ ಹೆಂಡತಿ ಹೆಸರು BS ಗಾಯತ್ರಿ ದೇವಿ, ಗಾಯತ್ರಿ ರಾಜ್ ಅಂತ ಸರ್, ಮಗನ ಹೆಸರು ಸಂದೇಶ್ ಗೌಡ, ಮಗಳ ಹೆಸರು ಬಾಂಧವಿ ಗೌಡ, ಇಷ್ಟು 4 ಜನದ ಹೆಸರಲ್ಲಿ ಏನಾದ್ರು ಡಾಕ್ಯುಮೆಂಟ್ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಅವ್ರು ಹೊರಗಡೆ ಇಟ್ಟರೆ ಅವ್ರ ಮನೆ ಹತ್ರ ನಿಂತ್ಕೊಂಡು ವಾಚ್ಮನ್ ಕೆಲಸ ಮಾಡ್ತೀನಿ. ಅದನ್ನು ಮಾಡಬೇಕು, ಹೇಳಬೇಕು ಅವರು. ಕೇಳಿ, ನೀವು ಅವ್ರನ್ನ ಕೇಳಬೇಕು ಇವಾಗ. ನಮ್ಮನ್ನು ಕೇಳ್ತೀರಲ್ವಾ ಸರ್, ಡಾಕ್ಯುಮೆಂಟ್ ಕೊಡಿ ಸರ್, ಅವ್ರ ಹೆಸ್ರಿಗೆ ಮಾಡಿದ್ರಾ ಇಲ್ವಾ ಅಂತ ಕೇಳ್ತೀರಲ್ವಾ ಸಾಹೇಬ್ರೆ? ಈಗ ಮುಖ್ಯಮಂತ್ರಿನ ಕೇಳಬೇಕಲ್ವಾ? ನಾನು ಹಿಂಗೆ ಹೇಳಿದ್ದೀನಿ, ಅದನ್ನು ಅವ್ರಿಗೆ ಪುಸು ಮುಟ್ಸಿ ಕೇಳಿ. ನನ್ನ ಪಾತ್ರ ಇಲ್ಲ ಅಂತ ಹೇಳ್ತಾ ಇದ್ದೀನಿ, ನನ್ನ ಪಾತ್ರ ಇಲ್ಲದಕ್ಕೆ ನಾನು ಮೀಡಿಯಾ ಮತ್ತೆ ಬಂದಿರೋದು ನೀವು ಕರೆದಾಗ. ಈಗ ನನ್ನ ಹೆಸರ ಡಾಕ್ಯುಮೆಂಟು ನಾನು ಮಾಡ್ಕೊಂಡಿದ್ದೀನಿ ಅಂತ ಅವ್ರು ಪ್ರೂವ್ ಮಾಡಬೇಕು 24 ಗಂಟೆ ಒಳಗಡೆ. ಇಲ್ಲ ಅಂದರೆ ನಾನು ಘನ ನ್ಯಾಯಾಲಯದ ಮೊರೆ ಹೋಗ್ತೀನಿ ಅವ್ರ ವಿರುದ್ಧ, ಕಾನೂನು ಕ್ರಮ ತಗೊಳ್ಳಿಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.